ದಾವಣಗೆರೆ ಸಮಾವೇಶ ಆದಮೇಲೆ ಕಾಂಗ್ರೆಸ್ ಅಲ್ಲಿ ದೊಡ್ಡ ಬಿರುಕು ಕಾಣಿದೆ. ಸಿದ್ದರಾಮಯ್ಯ ವರ್ಸಸ್ ಡಿಕೆ ಕುಮಾರ್ ಮತ್ತು ಉಳಿದಂತ ನಾಯಕರುಗಳೆಲ್ಲ ಯಾರು ಮೂಲ ಕಾಂಗ್ರೆಸ್ಸಿಗರಿದ್ರು ಆ ಮೂಲ ಕಾಂಗ್ರೆಸ್ಸಿಗರೆಲ್ಲ ಒಂದು ಸಭೆ ಮಾಡಿದ್ದಾರೆ. ಆ ಸಭೆ ಮಾಡಿ ಸಿದ್ದರಾಮಯ್ಯನವರ ಏನು ಈ ಬರ್ತ್ಡೇ ಪಾರ್ಟಿ ಇದೆ ಇದರ ಬಗ್ಗೆ ಬೇಸರ ವ್ಯಕ್ತ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇವರಿಬ್ಬರ ಒಳಜಗಳ ಸಿದ್ದರಾಮಯ್ಯ ಮತ್ತು ಡಿ ಕೆ ಕುಮಾರ್ ಅವರು, ಪರಮೇಶ್ವರ್ ಅವರು, ಎಂ ಬಿ ಪಾಟೀಲು, ಖರ್ಗೆ ಇವರ ಜಗಳ ಆ ಸಮಾವೇಶ ಆದಮೇಲೆ ಬೀದಿಗೆ ಬಂದಿದೆ. ಈಗ ಡಿ ಕೆ ಕುಮಾರ್ ಅವರು ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಕೌಂಟರ್ ಆಗಿ, ಸುವರ್ಣ ಸ್ವಾತಂತ್ರ್ಯ ಸಂಭ್ರಮದ ಹೆಸರಲ್ಲಿ ಅವರು ಕೂಡ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಬೀದಿಗೆ ಬಂದಿರೋ ಜಗಳನ ಮುಚ್ಚಾಕಕ್ಕೋಸ್ಕರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ಇಲ್ಲ ಸಲ್ಲದ ಕಾಮೆಂಟ್, ಅಂದರೆ ಸಿಎಂ ಬದಲಾವಣೆ ಆಗುತ್ತೆ ಅಂತ. ಕಾಂಗ್ರೆಸ್ ದೇಶದಲ್ಲಿ ಮಣ್ಣುಮುಕ್ತಾ ಇದೆ, ಕಾಂಗ್ರೆಸ್ಗೆ ತಳನೇ ಇಲ್ಲ, ಕಾಂಗ್ರೆಸ್ಗೆ ಯಾವ ಅಧಿಕಾರ ಇದೆ? ಸಿದ್ದರಾಮಯ್ಯನವ್ರಿಗಾಗಲಿ ಕಾಂಗ್ರೆಸ್ ಪಾರ್ಟಿಗಾಗಲಿ ಯಾವ ಅಧಿಕಾರ ಇದೆ? ಬಿಜೆಪಿಯ ನೇತೃತ್ವದ ಬಗ್ಗೆ ಚೇಂಜ್ ಬಗ್ಗೆ ಮಾತಾಡೋಕ್ಕೆ ಇವ್ರನ್ನ ಏನು ಅಧಿಕಾರ ಐತೆ? ಅವ್ರು ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ. ಇನ್ನು ಬೀದಿ ಅಲಿತಾ ಇದ್ದಾರೆ, ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತೇಳಿ. ಅವ್ರ ಪಾರ್ಟಿಯಲ್ಲೇ 21 ಜನ ನ್ಯಾಷನಲ್ ಲೀಡರ್ಸು ತಿರುಗಿ ಬಿದ್ದಿದ್ದಾರೆ. ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದಂಥ ಕಾಂಗ್ರೆಸ್ಸು ಇವತ್ತು ಮುಖ್ಯಮಂತ್ರಿಗಳ ಬದಲಾವಣೆ ಏನು ಅಮಿತ್ ಶಾ ಅವ್ರು ಬಂದು ಇವ್ರ ಹತ್ರ ಹೇಳಿದ್ರ, ಪ್ರಧಾನಮಂತ್ರಿಗಳು ಇವ್ರ ಹತ್ರ ಬಂದು ಹೇಳಿದ್ರ, ಇವ್ರಿಗೂ ಬಿಜೆಪಿಗೆ ಸಂಬಂಧ ಏನೈತೆ? ನಿಮ್ಮಲ್ಲೇ ಕೊಳತು ನಾರ್ತಾ ಐತೆ, ದಿನನಿತ್ಯ ಬೀದಿ ಜಗಳ, ನಿಮ್ಮಲ್ಲಿ ಗಲಾಟೆ, ಕೊಳತು ನಾರ್ತಾ ಇರೋವಂಥದ್ದನ್ನ ನಮ್ಮ ಬಿಜೆಪಿಯವ್ರಿಗೂ ತರಬೇಡಿ. ನಿಮ್ಮ ಕೊಳತು ನಾರ್ತಾ ಇರೋವಂಥ ಕಾಂಗ್ರೆಸ್ ಅಲ್ಲೇ ಇರಲಿ ಸದ್ಯಕ್ಕೆ. ನಮ್ಮ ನಾಯಕತ್ವದ ಬಗ್ಗೆ ಬದಲಾವಣೆ ಬಗ್ಗೆ ನಿಮಗೆ ಹೇಳುವಂಥ ನೈತಿಕ ಅಧಿಕಾರ ಇಲ್ಲ. ಅಕಸ್ಮಾತ್ ನಿಮ್ಗೆ ಏನಾನ ಇದ್ರೆ ಹೇಳಿ, ಯಾರು ಹೇಳಿದ್ರು ನಿಮ್ಮ ಹತ್ರ ಆದರೂ ಅದಾದರೂ ಸ್ಪಷ್ಟ ಮಾಡಿ. ಈ ಥರ ಊಹಾಪೋಹ ಬಿಟ್ಟು ಏನು ಇವತ್ತಿನ ಜ್ವಲಂತ ಸಮಸ್ಯೆಗಳೇನಿದೆ, ಫ್ಲಡ್ ಆಗಿದೆ, ಮನೆ ಕಳ್ಕೊಂಡಿದ್ದಾರೆ, ಸಮಸ್ಯೆಗಳು ಉಂಟಾಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲೂ ಒಂದು ಕಡೆನೂ ಕೂಡ ಕಾಂಗ್ರೆಸ್ ಅವರು ಇದರವರೆಗೆ ಭೇಟಿ ಮಾಡಿಲ್ಲ. ಹಿಂದೆ ಫ್ಲಡ್ ಆದಾಗ ಏನು ಹೇಳಿದ್ರು? ಒಬ್ಬ ಜಿಲ್ಲಾ ಮಂತ್ರಿಗಳು ಹೋಗಿಲ್ಲ, ಮುಖ್ಯಮಂತ್ರಿ ಹೋಗಿಲ್ಲ ಅಂತ ಹೇಳಿದ್ರು. ಈಗ ಮುಖ್ಯಮಂತ್ರಿಗಳು ಹಲವಾರು ಜಿಲ್ಲೆಗಳಿಗೆ ಭೇಟಿ ಮಾಡಿದರೆ, ನಾನು ಸುಮಾರು 13-14 ಜಿಲ್ಲೆಗಳು ಭೇಟಿ ಮಾಡಿದ್ದೀನಿ. ಒಬ್ಬ ಕಾಂಗ್ರೆಸ್ ಬರ್ತ್ಡೇ ರ್ಯಾಲಿ, ಇವರಿಬ್ಬರ ಮಧ್ಯೆ ಜಗಳ, ನಾಯಕತ್ವದ ಜಗಳ ಬಿಟ್ಟರೆ ಜನರ ಪರವಾಗಿ ಇವರು ನಿಂತಿಲ್ಲ, ಜನರಿಂದ ದೂರ ಆಗ್ತಾ ಇದ್ದಾರೆ. ಈ BBMP ಎಲೆಕ್ಷನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಸ್ ಇದೆ, ಇದ್ರ ಬಗ್ಗೆ ಇವ್ರ ಮಾತೇ ಇಲ್ಲ, ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತೇ ಇಲ್ಲ. ಇವ್ರದ್ದು ಪೂರ್ತಿ ನೆಗೆಟಿವ್ ಥಿಂಕಿಂಗ್. ಅವ್ರ ಪಾರ್ಟಿಯಲ್ಲಿರೋ ಗೊಂದಲಗಳನ್ನು ಅವ್ರು ಫಸ್ಟು ಸರಿ ಮಾಡ್ಕೊಂಡ್ಲಿ, ಆಮೇಲೆ ನಮ್ಮ ಪಾರ್ಟಿ ಬಗ್ಗೆ ಮಾತಾಡಲಿ.